ಹಲೋ ಹಲೋ, ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ರಮೇಶ್ ಅಣ್ಣ, ಹೇಳಿ. ಆರಾಮದಿರಿ? ಹಾಂ, ಆರಾಮಣ್ಣ. ನೀವು? ನಾವು ಆರಾಮದೇವಿ ಸರ್ ಗುರುಗಳೇ. ಏನ ಭಾಳ ದಿವಸ ಮೇಲೆ ಫೋನ್ ಏನಿಲ್ಲ, ಮಾಡಿ? ನಮ್ಮ ಸ್ನೇಹಿತರೊಬ್ರು ಅವರು ದೇವಸ್ಥಾನ ಅಲ್ಲಿ ಪೂಜೆ ಅದೆಲ್ಲ ಮಾಡ್ತಾರೆ, ಎಲ್ಲ ಇದಾಗುತ್ತೆ. ಈ ಕೆಲವೊಂದು ಜನರಿಗೆ ಈ ವಾಮಾಚಾರ ಅದು ಇದು ಅಂತ ಇಂಥ ಗ್ರಹಗತಿಗಳು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ ಅವ್ರ ಹತ್ರ. ಅವ್ರ ಹತ್ರ ಬಂದಾಗ ಅವನ್ನೆಲ್ಲ ತೆಗಿತಾ ಇರ್ತಾರೆ, ಅವರು ತೆಗಿತಾ ಇರ್ತಾರೆ. ತೆಗಿತಾ ಆಮೇಲೆ ಕೊನೆಗೆ ಅವರಿಗೆ ಒಂಥರ ಪ್ರಾಬ್ಲಮ್ಗಳು ಶುರುವಾಗ್ತವೆ. ಅದಕ್ಕೆ ಅದು ಏನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು ಅನ್ನೋದು ನನಗೆ ಅಯ್ಯೋ ಅನಿಸುತ್ತೆ. ಒಂದೊಂದ್ಸಲ ಅವ್ರಿಗೆ ಅವ್ರಿಗೆ ಇನ್ನೊಬ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಇವ್ರು ಸಿಗಾಕೊಳ್ತಾರಲ್ಲ ಅಂತಂದು. ಹಂಗಾಗಿ ಅದಕ್ಕೆ ನಿಮಗೆ ಗೊತ್ತಿರೋದು ಏನಾರು ಮಾಹಿತಿ ಇದ್ದರೆ ತಿಳಿಸ್ತೀರಾ? ಅವೆಲ್ಲ ಹಂಗೇನೇ, ಒಬ್ರು ಕಳಿಯಕ್ಕೆ ಹೋದಾಗ ಅದು ಇನ್ನೊಬ್ರು ಸುತ್ಕೊಂಡೇ ಸುತ್ಕತ್ತದೆ. ಹೌದಾ? ಅವೆಲ್ಲ ಹಂಗೇನೆ, ಇದು ಒಂದ್ ತಲೆ ಹೋಗ್ಬೇಕು ಅಂದ್ರೆ ಒಂದ್ ತಲೆ ಕೊಡ್ಬೇಕಲ್ಲಣ್ಣ. ಅಯ್ಯೋ, ಹಂಗಾರ ಮತ್ತೆ ಅದಕ್ಕೆ ಪರಿಹಾರ ಏನು ಗುರುಗಳೇ? ನಿಮ್ಗೆ ಇದು ಕಕ್ಕೆ ಮರ ಗೊತ್ತೆ? ಹಾಂ ಗೊತ್ತು, ಹಳದಿ ಕಲರ್ ಹೂವು ಬಿಡುತ್ತೆ. ಗೊತ್ತು. ಅದರಲ್ಲಿ ಪ್ರಯೋಗನೂ ಮಾಡಿದೀವಿ, ತೊಗಟೆ ಬೇರು ಅವೆಲ್ಲ ತಂದು ಕೆಲವೊಂದು ನಾಟಿ ಔಷಧಿಗೆಲ್ಲ ಮಾಡಿದೀವಿ, ತುಂಬ ರಿಸಲ್ಟ್ ಇದೆ ಅದರಲ್ಲಿ. ಕಕ್ಕೆ ಮರನ ನೋಡಿದಿರಲ್ಲ, ಅದು ಬಹಳ ಶ್ರೇಷ್ಠವಾದಂತ ವನಸ್ಪತಿ ಮೂಲಿಕೆ. ಅದು ಹಾಂ ಅದ್ರ ಫ್ಲೇವರು ಅಷ್ಟೇ, ಬಹಳ ರಭಸವಾಗಿರ್ತದೆ ಅದರದು. ಹ್ಞೂ ಅವರು ಯಾವ ದೇವತೆ ಪೂಜೆ ಮಾಡೋದವರು? ಹಾಂ ಯಾವ ದೇವತೆಯನ್ನು ಪೂಜೆ ಮಾಡೋದವರು? ಚೌಡೇಶ್ವರಿ. ನೀವೊಂದು ಕೆಲಸ ಮಾಡಿ ಅಣ್ಣ, ಒಂದು ಒಳ್ಳೆ ಸೋಮವಾರ ಒಳ್ಳೆ ಶುಕ್ರವಾರ ಹ್ಞೂ ಅದರದ್ದು ವಿಡಿಯೋ ಐತೆ ನಾನು ಮಾಡಿರೋದು, ಹ್ಞೂ ನಿಮಗೆ ನಾನು ಕಳಿಸ್ಕೊಡ್ತೀನಿ. ಹ್ಞೂ ಅದು ಹೆಂಗೆ ಅಂದರೆ, ಈ ಒಳ್ಳೆ ಸೋಮವಾರ ಶುಕ್ರವಾರ ದಿವಸ ಪೂಜೆ ಮಾಡ್ತಿರ್ಬೇಕಣ್ಣ, ಹೂವನ್ನು ಹ್ಞೂ ಪೂಜೆ ಮಾಡಿ ಹೂವು ತರಬೇಕು. ಯಾವುದು? ಈ ಶ್ರದ್ಧಾ ಭಕ್ತಿ, ಕಕ್ಕೆ ಮರದ ಹೂವನ? ಕಕ್ಕೆ ಮರದ ಹೂವನ್ನು ಹಾಂ ಪೂಜೆ ಮಾಡಿ ಪ್ರದರ್ಶನೆ ಹಾಕಿ, ಹ್ಞೂ ಇಂಥ ಕಾರ್ಯಕ್ಕೆ ತಗೊಂಡೋಗ್ತಾ ಇದ್ದೀನಿ, ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ, ಹ್ಞೂ ನಂಗೆ ಹಿಂಗಿದ್ದೀನಿ, ನಾನು ಈ ಥರ ದೇವತೆ ಆರಾಧನೆ ಮಾಡ್ತಿದ್ದೀನಿ, ಹಾಂ ಈ ಸಲ ಕೆಲವೊಂದು ಬಂದಂಥವು ಹಿಂಗೆ ಹಿಂಗೆ ಕಳೆದಾಗ ಹಿಂಗೆ ಮಾಡಿದಾಗ ಇವೆಲ್ಲ ನಮಗೆ ಸುತ್ಕೊಂಡು ಪರಿಸ್ಥಿತಿಗಳು, ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಹ್ಞೂ ಹಣಕಾಸಿನಿಲ್ಲ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿ, ಹ್ಞೂ ವೀಳ್ಯದೆಲೆ ಅಡಿಕೆ 1 ರೂಪಾಯಿ ಕಾಯನ್ನು ಎಲ್ಲ ಮಡಗಿ, ಕಕ್ಕೆ ಮರ್ಕ ಎಲ್ಲ ಮಡಗಿ ಒಂದು 3 ಸುತ್ತು ಪ್ರದರ್ಶನೆ ಮಾಡಿ ಒಂದು ಸೂತ್ರ ಕಟ್ಬಿಟ್ಟು ಹೂವು ತಗೊಳ್ಳಿ. ಅದರದ್ದು ಕಕ್ಕೆ ಮರದ ಹೂವ. ಚೆನ್ನಾಗಿ ಜಾಸ್ತಿ ತಗೊಳ್ಳಿ ಅಣ್ಣ, ಹ್ಞೂ ಚೆನ್ನಾಗಿ ಜಾಸ್ತಿ ತಗೊಂಡು ಅದನ್ನು ತಂದು ಮಾಮೂಲಿ ಅರಿಯ ಕಲ್ಲಲ್ಲಿ ಚೆನ್ನಾಗಿ ಅದನ್ನು ಮರ್ದನ ಮಾಡಿ, ಅದನ್ನ ಯಾವ ಹೂವನ್ನ? ಹೂವನ್ನು ಚೆನ್ನಾಗಿ ಕುಟ್ಟಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಶುದ್ಧವಾಗಿರೋ ಪಾದರಸ, ಪಾದರಸ. ಚೆನ್ನಾಗಿ ಒಂದು 10-15 ಇಟ್ಕೆನ್ ಪುಡಿ ಮಾಡಿ, ಪುಡಿ ಮಾಡಿ ಒಂದು 10-15 ಇಟ್ಕೆಲಿ ಮರ್ದನ ಮಾಡಿರಬೇಕು ಪಾದರಸನ. ಹ್ಞೂ ಚೆನ್ನಾಗಿ ಇಟ್ಕೆ ಮಣ್ಣಲ್ಲಿ ಚೆನ್ನಾಗಿ ಅರ್ದಿರಬೇಕು, ಒಂದು 10-15 ಇಟ್ಕೆನಲ್ಲಿ ಲೆಕ್ಕ ಮಾಡಿಕೊಂಡಿರ್ಬೇಕು ನೀವು. ಹ್ಞೂ ಅಂತ ಇಟ್ಕೆನಲ್ಲಿ ಚೆನ್ನಾಗಿ ಅದನ್ನು ಹ್ಞೂ ಮರ್ದನ ಮಾಡಿ ಅದನ್ನ ಶುದ್ಧಿ ಮಾಡ್ಕೊಂಡಿರ್ತೀರಲ್ಲ ಹ್ಞೂ ಅಂಥದನ್ನ ಆ ಎಕ್ಕದ ಪೇಸ್ಟಲ್ಲಿ ಹಾಕ್ಬಿಡಿ. ಹ್ಞೂ ಸೋಮವಾರ ಶುಕ್ರವಾರ ತಂದು ಮಾಡ್ತಿರಲ್ಲ, ಹ್ಞೂ ಇಲ್ಲ ಒಳ್ಳೆ ನಕ್ಷತ್ರ ಅಮಾವಾಸ್ಯೆ ದಿವಸದಲ್ಲಿ ಹ್ಞೂ ಹಾಕಿ ಅದ್ರ ಜೊತೆ ಚೆನ್ನಾಗಿ ಮರ್ದನ ಮಾಡಿ, ಹ್ಞೂ ಚೆನ್ನಾಗಿ ಅದನ್ನು ಚೆನ್ನಾಗಿ ಜಾಡಿಸಿ ಹ್ಞೂ ಪಾದರಸ ಪೂರ್ತಿ ಪೌಡ್ರ್ ಫಾರ್ಮೇಶನ್ಗೆ ಹೋಗಿ ಅದ್ರ ಜೊತೆ ಸೇರಿಬಿಡ್ತದೆ, ಎಲ್ಲ ಯಾವ ಹೂವಿನ ಜೊತೆ? ಹೂವೊಂದು ಲಿಕ್ವಿಡ್ ಜೊತೆ ಸೇರಿಬಿಡ್ತದೆ, ಅದು ರಸ ರಸ ರಸ. ಆ ರಸದ ಜೊತೆ ಹೂವಿನ ಜೊತೆ ಸೇರಿಬಿಡ್ತದೆ. ರಸ ಅಲ್ಲ, ಹೂವಿನ ಸಮೇತನೇ ಹರೀರಿ, ಹಾಂ 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 ಪೂರ್ತಿ ಪೇಸ್ಟ್ ಆಗುತ್ತೆ ಅದು. ಹ್ಞೂ ಹ್ಞೂ ಪಾದರಸ ಪೂರ್ತಿ ನುಣ್ಣಗೆ ಸಣ್ಣಗೆ ಅದು ಪೌಡ್ರ್ ಫಾರ್ಮೇಶನ್ಗೆ ಹೋಗ್ಬಿಡುತ್ತೆ, ಹ್ಞೂ ಪೌಡ್ರ್ ಭಸ್ಮ ಆಗ್ಬಿಡ್ತದೆ, ಹ್ಞೂ ಸಣ್ಣಕ್ಕಾಗ ಅದ್ರ ಜೊತೆ ಸೇರ್ಕೊಬಿಡುತ್ತೆ. ಹ್ಞೂ ಅದಕ್ಕೆ ಪುನಃ ಮರುಜನ್ಮ ಕೊಡೋಕ್ಕೆ ಬಿಡಕ್ಕೋಬಿಡಿ ಅದನ್ನ. ಹ್ಞೂ ಅದ್ರ ತಕ್ಷಣ ಅಲ್ಲೇನೆ ಅದಕ್ಕೆ ಒಂದು ಸ್ವಲ್ಪ ಜೇನು ಮೇಣ, ಜೇನ್ ಮೇಣ. ಜೇನು ಮೇಣ ಕಾಯಿಸಿ ಮಡಿಕಳಿ ಹ್ಞೂ ಒಂದು ಹರಳೆಣ್ಣೆ ದೀಪದಲ್ಲಿ ಹ್ಞೂ ಕಾಯಿಸ್ಬಿಟ್ಟು ಅದರೊಳಗೆ ಬಿಡಿ. ನಂತರ ಈ ಶ್ರೀಗಂಧದ ಮರದ್ದು ಚಕ್ಕೆ ಇಲ್ಲಾಂದ್ರೆ ಶ್ರೀಗಂಧದ ಭಸ್ಮ, ಹ್ಞೂ ಶ್ರೀಗಂಧದ ಮರ ಅಂದರೆ ಅದು ರಾಜರಿಗೆ ಸೇರಿದ್ದು ಅದು. ಒಂದ್ ನಿಮಿಷ ಗುರುಗಳೇ, ಹಂಗೆ ಒಂದೆರಡು ಅವೆರಡು ಇವು ಬರ್ಕೊಂತೀನಿ ಮತ್ತು ಕೊನೆಗೆ ಲಾಸ್ಟ್ ನೆನಪಿಲ್ಲದೆ ಇಲ್ಲದ್ರೆ ಕಷ್ಟ ಬರ್ಕೊಂತೀನಿ. ಜೇನು ಮೇಣ, ಜೇನು ಮೇಣ, ಜೇನು ಮೇಣ ಮತ್ತು ಶ್ರೀಗಂಧದ ಚಕ್ಕೆ ಚಕ್ಕೆ. ಇಲ್ಲಾಂದ್ರೆ ಶ್ರೀಗಂಧದ್ದೇ ಸಾಲಿಟ್ಟು ಒಳಗಡೆ ಗಂಧ ಬರುತ್ತಲ್ಲ ಹಾಂ ಹಾಂ ಆ ಗಂಧದ ಪೌಡ್ರು. ಭಸ್ಮ. ಹ್ಞೂ ಯಾಕೆಂದ್ರೆ ರಾಜರುಗಳು ಸತ್ತಾಗ ಶ್ರೀಗಂಧದ ಮರದಲ್ಲೇ ಸುಡೋದು. ಹಾಂ ಹ್ಞೂ ಅದರ ರಾಜ್ಯಕ್ಕೆ ರಾಜವಸೀಕರಣಕ್ಕೆ ಸೇರೋಂಥದ್ದು ಅದು ಶ್ರೀಗಂಧ. ಹ್ಞೂ ಶ್ರೀಗಂಧದ ಭಸ್ಮ ಹ್ಞೂ ಈ ಜೇನು ಮೇಣ ಹ್ಞೂ
ಇವೆರಡನ್ನು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಲಾಯಿಸ್ಬಿಟ್ರೆ ಅದು ಪೂರ್ತಿ ಗಟ್ಟಿ ಆಗ್ಬಿಡುತ್ತೆ. ಅದು ಒಳ್ಳೆ ತಾಮ್ರದ ತಾಯ್ತ, ಒಳ್ಳೆ ತಾಮ್ರದ ತಾಯ್ತದೊಳಗೆ ಅದನ್ನು ಸೇರಿಸಿ ಒಂದು ಸ್ವಲ್ಪ ಯಾವ್ದಾರ ಚೆನ್ನಾಗಿರೋದು ಒಂದು ಎಕ್ಕದ ಬೇರು, ಎಕ್ಕದ ಬೇರ ಒಳ್ಳೆ ಚೆನ್ನಾಗಿರ್ಬೇಕು. ಎಕ್ಕದ ಸ್ಕಲೆಟ ಬೇರ ಅಂದ್ರೆ ಬಿಳಿದ ಬಿಳಿ ಇನ್ನೊಂದು ಬಿಳಿ ಎಕ್ಕದ ಇದು ಬೇರು, ಬಿಳಿ ಎಕ್ಕದ ಬೇರ. ಬಿಳಿ ಎಕ್ಕದ ಬೇರು ಅದರೊಳಗೆ ಸೇರಿಸ್ಬಿಡಿ. ಆ ಪೇಸ್ಟ್ ಜೊತೆಗೆ ಫಸ್ಟು ಪಾದರಸ ಇದು ಎಲ್ಲ ಸೇರಿರುತ್ತಲ್ಲ, ಇದು ಪೇಸ್ಟು, ಇದೆಲ್ಲ ಇದೆಲ್ಲ ತಾಯ್ತಕ್ಕೆ ಗಟ್ಟಿಯಾಗಿ ತುಂಬಿಟ್ಟು ಈ ದನಗಳು ಕಟ್ಟಂತ ತಾಯ್ತ ಆದರೂ ಸರಿ ಅಥವಾ ಸಣ್ಣ ತಾಯ್ತದಲ್ಲ ಆದರೂ ಸರಿ ಒಳಗೆ ಚೆನ್ನಾಗಿ ಟೈಟಾಗಿ ತುಂಬಿಟ್ಟು ಒಳಗೆ ಒಂದು ಎಕ್ಕದ ಬೇರೆ ತುರುಕ್ಬಿಡಿ. ತುರುಕಿ ಚೆನ್ನಾಗಿ ಸಾಲಿಡಾಗಿ ಅದನ್ನು ಪ್ಯಾಕ್ ಮಾಡಿ, ಅದನ್ನು ಅದಕ್ಕೆ ಚೆನ್ನಾಗಿ ಬಂದ್ ಮಾಡಿ, ಅದಕ್ಕೆ ಕ್ಯಾಪ್ ಹಾಕಿಲ್ಲ ಮುಚ್ಚಳ ಹಾಕಿ ಬಂದ್ ಮಾಡಿಬಿಟ್ಟು ಧೂಪ ಗೀಪ ತೋರಿಸಿ ಅದರ ಕಾಡಲ್ಲಿರೋಂಥ ಬನ್ನಿ ಮರ, ಬನ್ನಿ ಮರ. ಹಾಂ ಯಾಕೆಂದ್ರೆ ತಾಯ್ತಕ್ಕೆ ಬರಬೇಕಲ್ಲ ತಾಯಿ, ಬನ್ನಿ ಮರಕ್ಕೆ ತಗೊಂಡೋಗಿ ಬನ್ನಿ ಮರದ ಅಡಿ ಮಡಗ್ಬಿಡಿ ಅದನ್ನ. ಒಂದು ಅಮಾವಾಸ್ಯೆಯಿಂದ ಒಂದು ಅಮಾವಾಸ್ಯೆ, ಇಲ್ಲಾಂದ್ರೆ ಒಂದು ಹುಣ್ಣಿಮೆಯಿಂದ ಒಂದು ಹುಣ್ಣಿಮೆ, ಅಂದ್ರೆ 1 ತಿಂಗಳು. ಒಂದು ತಿಂಗಳು ಅಲ್ಲಿಗೆ ಬಿಟ್ಬಿಡಿ ಅದನ್ನ, ಅಲ್ಲಿಗೆ ಅಡಿಗೆ ಸೇರಿಸ್ಬಿಟ್ಬಿಡಿ. ಅಡಿಗೆ ಅಂದ್ರೆ ನೆಲದಡಿಯಲ್ಲಿ ಹಾಕ್ಬೇಕಾ ಅಥವಾ ದಾರ ಕಟ್ಬಿಟ್ಟು ಅದಕ್ಕೆ ಕಟ್ಟು ಬರ್ಬೇಕಾ? ದಾರ ಕಟ್ಟಿ ಬಿಟ್ರೆ ಅವ್ರಿಗೆ ಒಂದು ಯಾರು ಕಿಡೋದು ಪಿಡೋದು ಮಾಡ್ತಾರೆ, ಊತ ಹಾಕ್ಬಿಡಿ ಕಾಡಲ್ಲಿ ಯಾರು ಬೇರ್ಗೆ. ಹೋಗ್ತಾರೆ ಗುರುಗಳೇ? ಹಂಗಾರೆ ಸರಿ ಅಷ್ಟೇ. ಅಲ್ಲೇ ಕಟ್ಬಿಡಿ, ಹಂಗಾರೆ ಕಟ್ಬಿಡಿ. ಅತ್ತೆಗೆ ಎಲ್ಲಾರು ಒಂದ್ ಕಡೆ ಯಾರಿಗೂ ಕಾಣಿಸ್ದಂಗೆ ಮಾಡಿದಂಗೆ, ಯಾವುದು ಏನು ಪ್ರಾಣಿ ಪಕ್ಷಿ ಯಾವುದು ಪ್ರಾಣಿಗಳು ಬಂದು ಮರ ಗಿರ ಉಜ್ಜೋದು ಪಜ್ಜೋದು ಮಾಡಿ ಎಲ್ಲ ಹಾಳು ಮಾಡಕ್ಕೆ ಇದು ಮಾಡಬಾರ್ದು ಅಂತ ನೋಡ್ಕೊಂಡು ಅಂತ ಕಡೆ ಎಲ್ಲರನ್ನ ಸೇಫ್ಟಿಯಾಗಿ ಬನ್ನಿ ಮರಕ್ಕೆ ಮಡಗಿ ಮಡಗ್ಬಿಟ್ಟು ಸಂಕಲ್ಪ ಮಾಡಿ, ಇದರಲ್ಲಿ ಇಷ್ಟು ದಿವಸ ಇಷ್ಟು, ಇದರಲ್ಲಿ ಯಾವ್ದಾರ ಒಂದು ಒಳ್ಳೆ ಒಂದು ಶಕ್ತಿ ಯಕ್ಷಿಣಿ ಶಕ್ತಿಗಳು ಇದರಲ್ಲಿ ಸಂಚಾರ ಆಗಲಿ ಅಂತೇಳಿ ಸಂಕಲ್ಪ ಮಾಡಿ ಬನ್ನಿ ಮಂಕಳಿ ಮಂತ್ರ ಒಳಗಡೆ ತಾಯ್ದೊಳಗೆ ಪ್ರವೇಶ ಆಯ್ತದೆ. ಒಂದು ತಿಂಗಳು ಇರ್ತದಲ್ಲ ಕಾಡಲ್ಲಿ ಪಾದರಸ ಎಳೀತದೆ ಯಕ್ಷಿಣಿನ, ಅದು ಎಳೀತದೆ, ಅದು ಹೆಣ್ಣು ದೇವತೆಗಳನ್ನ ಆಕರ್ಷಣೆ ಮಾಡ್ತದೆ. ಕಕ್ಕೆ ಮರ ಅಂದ್ರೆ ಹುಡುಗಾಟನ, ಕಕ್ಕೆ ಹೂವು ಅಂದ್ರೆ ರಿಸಲ್ಟ್ ಈ ನಾಟಿ ಔಷಧಿ ಮಾಡಿದಾಗ ತುಂಬಾ ಪ್ರಭಾವಶಾಲಿಯಾಗಿ ಪ್ರಭಾವ ಬೀರುತ್ತದೆ. ಅದರಲ್ಲಿ ಸೇರಿಸಿ ಅಷ್ಟು ಮಾಡಿಬಿಟ್ಟು ಒಂದು ಮಡಗಿ, ಆಮೇಲೆ ಒಂದು ತಿಂಗಳಾದಮೇಲೆ ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ನೀಟ ಕಳೆದ್ಮೇಲೆ ಅದನ್ನ ತಂದು ಅದನ್ನ ಇಷ್ಟೇ ಕಷ್ಟ ಆಗಲಿ ಅಮಾವಾಸ್ಯೆಗೆ ಮಾಡ್ತಿತ್ತು ಹೊರಟ ಗುರುಗಳು ಹಂಗಾರೆ. ಅದು ಮಾಡಿದ್ಮೇಲೆ ಅದನ್ನ ಕತ್ಗರ ಉದಾಹರಣೆ ಮಾಡ್ಬೋದು, ಇಲ್ಲ ನೀವು ಯಾವ್ದಾರ ದೇವತೆ ಸಿದ್ಧಿ ಮಾಡ್ತಿರ್ತಿರಲ್ಲ, ಯಾವ್ದು ನೀವು ದೇವತೆ ಆರಾಧನೆ ಮಾಡ್ತಿರಲ್ಲ ಆ ದೇವತೆದು ತ್ರಿಶೂಲಕ್ಕೆ ಕಟ್ಬಿಡಿ, ಚೆನ್ನಾಗಿರ್ತದೆ, ಅದ್ಭುತವಾಗಿ ಭಾಳ ಚೆನ್ನಾಗಿರ್ತದೆ ಮಾಡಿ. ಇದು ಅದು ಮಾಡಿರೋದು ವಿಡಿಯೋ ಐತೆ, ಹಾಕ್ತೀನಿ. ಕಳಿಸ್ಕೊಡ್ರಿ ಹೊರಗಡೆ ಹಂಗಾರೆ ನೋಡಿ ನೋಡ್ತೀವಿ, ನಮಗೆ ಸ್ವಲ್ಪ ಐಡಿಯಾ ಬರುತ್ತೆ ಅವಾಗ. ಕಳಿಸ್ಕೊಡ್ದೆ ನೋಡಿ. ಆಯ್ತು ಅಣ್ಣ ಮಾಡಿ, ಮತ್ತೇನು ಹೊರಗಡೆ ಒಳ್ಳೇದಾಗ್ಲಿ. ಮಾಡ್ತೀವಿ ಹೊರಗಡೆ, ನೀವು ಹೇಳಿದ್ದು ಶಿರಸ ವಹಿಸಿ ತಪ್ಪದೆ ಚಾಚು ತಪ್ಪದೆ ಮಾಡ್ತೀವಿ. ಒಳ್ಳೆ ವಿಚಾರ ತಿಳಿಸ್ಕೊಡ್ರಿ, ನಿಮಗೆ ನಮಸ್ಕಾರಗಳು. ನಮ್ಮ ನಮಸ್ಕಾರಗಳು. ಆಯ್ತು ಪರವಾಗಿಲ್ಲ ಮಾಡಿ, ಒಳ್ಳೇದಾಗ್ಲಿ, ಮಾಡ್ಬಿಟ್ಟು ರಿಸಲ್ಟ್ ಹೇಳಿ. ಆಯ್ತು ಗುರುಗಳೇ, ಹೇಳ್ತೀವಿ ಖಂಡಿತವಾಗಿ ಮಾಡಿ, ಹೇಳ್ತೀವಿ. ಅಂತ ಇದಕ್ಕೇನು ಹಣಕಾಸೇನು ಖರ್ಚು ಬರಲ್ಲ, ಇದಕ್ಕೆ ಯಾರು ಬೇಕಾದ್ರೂ ಮಾಡ್ಬೋದು, ಹೌದಾ? ಆರಾಮಾಗಿ ಮಾಡಿಸಿ. ಆಯ್ತು ಗುರುಗಳೇ, ಮಾಡ್ತೀವಿ. ಎಷ್ಟೇ ಇರೋ ಕಷ್ಟ ಆಗಲಿ ಶ್ರಮ ಪಟ್ಟು ಅದೇನು ಮಾಡಿ ಇದರಲ್ಲಿ ಮಾಡಿ. ಏನಂದ್ರೆ ಹಸರಿಗೆ ಒಂದು ಚಕ್ಕೆ ಒಂದು ಹುಡಿಕಬೇಕಷ್ಟೆ. ಜೇನ್ಮೇಣ ಅದು ಪಂಸಾರಿ ಗಂಧಿ ಅಂಗಡಿಯಲ್ಲಿ ಸಿಗ್ತದೆ. ಈ ಬನ್ಸಾರಿ ಗಂಧಿ ಅಂಗಡಿಯಲ್ಲಿ ಇದು ಭಸ್ಮ ಸಿಗ್ಬೋದಲ್ಲ ಗುರುಗಳೇ, ಇದು ಶ್ರೀಗಂಧದ್ದು ಪೌಡ್ರು. ಕೇಳಿ ಯಾರು ಸಿಕ್ಕರು ಸರಿ, ಇಲ್ಲ ಅಂದ್ರೆ ಎಲ್ಲಾರು ನೋಡಿ ಶ್ರೀಗಂಧದ ಎಲ್ಲಿ ಇರುತ್ತೆ ನೋಡಿ, ಎಲ್ಲ ಮಾಡಿ ಯಾರ್ದಾರ ನೋಡಿ ತರಿಸ್ಕೊಳ್ಳಿ. ಒಂದ್ ಸ್ವಲ್ಪ ಸಾಕು, ಭಸ್ಮ ಆದ್ರೆ ಸಾಕು ಅದು. ಅದನ್ನು ಬೇಕಾದ್ರೆ ಯಾವ್ದಾರ ಒಂದು ಪಾಯಿಲ್ ಪೇಪರ್ ಎಲ್ಲ ಹಾಕಿ, ಇಲ್ಲ ಯಾವ್ದಾರ ಒಂದು ಕುಡ್ಕೆಲ್ಲ ಹಾಕಿ ಭಸ್ಮ ಕಟ್ಟಿ ಅದನ್ನ, ಒಂದು 10-15 ಬೇರಣಿ ಹಾಕ್ಬಿಟ್ಟು ಕುಡ್ಕೆನಲ್ಲ ಹಾಕಿ ಶ್ರೀಗಂಧ ಚಕ್ಕೆನ ಭಸ್ಮ ಕಟ್ಟಿ, ಅದೇ ಭಸ್ಮನ ಕಕ್ಕೆ ಮರದ್ದು ಇದು ಹೂವನ್ನು ಪೇಸ್ಟ್ ಆಗಿರುತ್ತಲ್ಲ ಅದ್ರಲ್ಲಿ ಬೇರೆಸ್ಬಿಟ್ಟು ಜೇನ್ ಮೇಣನ ಕಾಯಿಸಿ ಬಿಟ್ಬಿಡಿ. ಕಾಯಿಸಿ ಬಿಟ್ಬಿಟ್ರೆ ಅದು ಪೂರ್ತಿ ಎಲ್ಲ ಮೆಲ್ಟ್ ಆಗ್ಬಿಡುತ್ತೆ. ಹಂಗೇನೆ ಅದು ಪಾದರಸ ಮರುಜೀವನ ಮರುಜೀವ ಪಡೆಯಕ್ಕಿಲ್ಲ, ಅದು ಹೌದಾ? ಹಂಗೆ ಇರುತ್ತೆ. ಅದೇ ಕ್ಷಣನೇ ಹಂಗೆ ತುಂಬಿಡಿ ತಾಯ್ತಿಗೆ, ತುಂಬಿಟ್ಟು ಒಂದು ಬಿಳಿ ಹಾಕದ್ದು ಬೇರ್ ಒಳಗಡೆಗೆ ಇಟ್ಬಿಡಿ. ಇಟ್ಬಿಟ್ಟು ನೀಟಾಗಿ ಕ್ಯಾಪಾಗಿ ಬಂದ್ ಮಾಡಿ ತಗೊಂಡೋಗಿ ಕಾಡಲ್ಲಿ ಇಟ್ಬಿಡಿ. ಬನ್ನಿ ಮರಕ್ಕೆ ಮಡಗ್ಬೇಕು, ಯಾಕೆ ಬರ್ಬೇಕಲ್ಲ ಅದಕ್ಕೆ, ಅದಕ್ಕೆ ಬರ್ಬೇಕಲ್ಲ. ಅಂದ್ರೆ ಬನ್ನಿ ಮಾ ಕಾಳಮ್ಮ ಶಕ್ತಿ ತುಂಬುತ್ತೆ. ಬನ್ನಿ ಮರ ಅಂದ್ರೆ ಬನ್ನಿ ಅಂದ್ರೆ ಬರೋರು, ಅದೇ 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 ಬರೋರು.
ಬರೋರು ಎಲ್ಲಿಗೆ ಬೇಕಾದ್ರೂ ಬರ್ತಾರೆ. ಅದರಲ್ಲಿ ಹಾಕಿದ್ರೆ ಹಾಕ್ಬಿಟ್ಟು ಇಂಥ ಊರು ಇಂಥ ಜಾಗ ಇಂಥ ಗ್ರಾಮಕ್ಕಾಗಿ ಬರಬೇಕು ನೀನು, ಇದರಲ್ಲಿ ಬನ್ನಿ ಅಂತ ಕರೀರಿ. ಕರೆದ್ಬಿಟ್ಟು ಬನ್ನಿ ಮಂಕಳಿ ಮಂತ್ರ ಏನು ಬರುತ್ತೆ ಅದು ಎಷ್ಟಾಗತ್ತೆ ಅಷ್ಟು ಜಪ ಮಾಡಿ. ಅಲ್ಲೇ ಮರದ ಹತ್ರನೇ ಹ್ಞೂ, ಇಲ್ಲ ನೀವು ಮಾಡ್ಕೊಂಡೆ ಹೋಗಿ ಕಟ್ಬಿಡಿ. ಮಾಡ್ಕೊಂಡೆ ಎಲ್ಲ ಹೋಗ್ತಾರೆ. ಮಾಮೂಲಿ ಮರದ ಹತ್ರಲ್ಲೆಲ್ಲ ಕಾಡುವಲ್ಲೆಲ್ಲ ಅವಕಾಶ ಇರಲ್ಲ ಅಂತಿರಲ್ಲ, ಎಷ್ಟಾಗತ್ತೆ ಅಷ್ಟು ಅವಕಾಶ ಮಾಡಿ ಮಾಡಿ, ಮುಂದೆ ಆ ಪ್ರಯತ್ನ ಮಾಡಿ, ಮರಕ್ಕೇನಾದ್ರೂ ಫಲ ಇವತ್ತಿಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. ಆಯ್ತು ಗುರುಗಳೇ, ಆ ಮರಕ್ಕೇನಾದ್ರೂ ಮತ್ತೆ ಪೂಜೆ ಗೀಜೆ ಮಾಡ್ಬೇಕಾ? ಯಾವ ಮರಗೆ ಬನ್ನಿ ಮರಕ್ಕೆ ಮಾಡಿ? ಅದಕ್ಕೆ ಕೇಳಿದ್ವಿ ಗುರುಗಳೇ. ಮಾಡಿ, ಈಗ ಸ್ವಲ್ಪ ಸಾಯಂಕಾಲ ಅರಿಶಿನ ನೀರು ಹಾಕಿ. ಕಟ್ಟಕ್ ಹೋಗ್ತೀವಲ್ಲ, ಮತ್ತೆ ಅದಕ್ಕೆ ಒಂದು ಪೂಜೆ ಸುಮ್ಮನೆ ಕಟ್ಟಿ ಬರೋದಕ್ಕಿಂತ ಒಂದು ಪೂಜೆ ಮಾಡಿ ಬಂದರೆ ಚೆನ್ನಾಗಿರುತ್ತಲ್ಲ. ಮಾಡಿ ಕಟ್ಟಿ, ಅದರಲ್ಲೂ ಏನಿಲ್ಲ, ಮಾಡಿ ಒಳ್ಳೇದು. ಆಯ್ತು ಗುರುಗಳೇ, ಅರಿಶಿನ ನೀರು ಗುರುಗಳೇ. ಹಾಕಿ ಚೆನ್ನಾಗಿ ಪೂಜೆ ಮಾಡಿ. ಮಾಡಿ ಚೆನ್ನಾಗಿರ್ತದೆ. ಆಯ್ತು ಆದರೆ ಬೇಕು ಗುರುಗಳೇ. ನೀವಲ್ಲಿ ಏನಾರ ಒಂದು ಏಲಕ್ಕಿದು ಎಣ್ಣೆ ಇದ್ರೆ ಆ ಏಲಕ್ಕಿ ಎಣ್ಣೆ ಹಾಕಿ ಒಂದು ದೀಪ ಹಚ್ಚಿಬಿಡಿ. ದೀಪ. ಮಾಮೂಲಿ ಅದರ ಹರಳೆಣ್ಣೆದು ಏನಾರ ಎಳ್ಳೆಣ್ಣೆದು ದೀಪ ಹಚ್ಚಿಬಿಡಿದಾಗ ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಎಣ್ಣೆ ಹಾಕ್ಬಿಟ್ಟು ಹಚ್ಚಿಬಿಡಿ. ಬತ್ತಿನ ಮಾಡಿ, ಏಲಕ್ಕಿ ಎಣ್ಣೆ ಹಾಕಿ ಬತ್ತಿ ಮಾಡಿ, ಇನ್ನೂ ಸ್ಪೀಡ್ ಜಾಸ್ತಿ ಆಗುತ್ತೆ. ಅಂದ್ರೆ ಶಕ್ತಿ ಜಾಸ್ತಿ. ಒಂದು ಜ್ಯೋತಿ ಉರಿಯುತ್ತಲ್ಲ ಅಲ್ಲಿ. ಅದೇ ಅದೇ ಅದೇ. ಆಯ್ತು ಗುರುಗಳ, ಹಣ್ಣು ಕಾಯಿ ತೆಂಗಿನಕಾಯಿ ಕಾಯಿ ಕರ್ಪೂರ ಅವೆಲ್ಲ ತಗೊಂಡೋಗಿ ಅದಕ್ಕೂ ಪೂಜೆ. ಕಾಯಿ ಎಲ್ಲ ಹೊಡಿಯಕ್ ಹೋಗ್ಬೇಡಿ, ಕಾಯಿ ಹೊಡೆದ್ರೆ ಅಲ್ಲೇ ಕುತ್ಕೋತವೆ ಅವೆಲ್ಲ. ಬರ್ಬೇಕಲ್ವಾ, ಬನ್ನಿ ಮಂಕಳಿ ಅಂದ್ರೆ ಬರೋರು ಅವರು ಎಲ್ಲಿಗೆ ಬೇಕಾದ್ರು ಬರ್ತಾರೆ. ಕಾಯಿ ಅಷ್ಟು ಮಾಡಿ, ಅಂದ್ರೆ ಕಕ್ಕೆ ಮರದ ಮೇಲೆ ಖಂಡಿತ ಬಂದೇ ಬರ್ತಾರೆ, ಯಾಕೆಂದ್ರೆ ಅದ್ರಲ್ಲಿ ಎಲ್ಲರೂ ಬರಬೇಕು. ಎಂಥ ದೇವತೆ ದೇವನ ದೇವತೆಗಳಾದರೂ ಅದನ್ನು ಬರಲೇಬೇಕು, ಯಾಕೆಂದ್ರೆ ಅದಕ್ಕೆ ಆ ಮೂಲಿಕೆ ಆ ವನಸ್ಪತಿಗೆ ಆ ಗೌರವ ಇದೆ. ಅಷ್ಟೊಂದು ಶಕ್ತಿ ಇದೆ ಅಂತ ಆಯ್ತಂಗಾರೆ ಅದಕ್ಕೆ. ಬೇಕಾದಷ್ಟು ಪ್ರಯೋಗ ಮಾಡಿ ನೋಡಿ. ಅದೇ ಬೇಕಾದ್ರೆ ನಾರಿ ಇದೆಯಲ್ಲ, ಅದರಲ್ಲಿ ಯಾವ್ದಾದ್ರು ರಟ್ಟೆಗೆ ಮುಡಿಬಳೆ ಕಟ್ಟಿ ಎಂಥ ಗಾಳಿ ಗಂಡ ಅಂದ್ರೆ ಎದುರು ಹೋಗ್ಬಿಡುತ್ತೆ. ಹೌದಾ ಗುರುಗಳೇ? ಅಂದ್ರೆ ಅವನ್ನ ಯಾವಾಗಂದ್ರೆ ಅವಾಗ ಕಿತ್ಕೊಂಡ್ಬರ್ಬೇಕಾ ಅಥವಾ ಒಂದು ಒಳ್ಳೆ ನಕ್ಷತ್ರ ಮೂವತ್ತು ಒಳ್ಳೆ ಟೈಮಲ್ಲಿ ಪೂಜೆ ಮಾಡಿ ತರಬೇಕು. ಯಾವುದೇ ಅದೇ ಒಂದು ಒಳ್ಳೆ ಇದು. ಒಂದು ಪೂಜೆ ಮಾಡಿ, ಸಂಕಲ್ಪ ಮಾಡಿ, ಅದ್ರ ಪಟ್ಟೆ ಗಿಟ್ಟೆ ನಾರು ಎಡ್ಕೊಂಬಂದ್ರೆ ಒಳ್ಳೆ ಕೆಲಸ ಬರುತ್ತೆ. ಇನ್ನೊಂದು ಬಸವನ ಪದ ಅಂತ ಒಂದು ಗೊತ್ತೆ, ಅದೊಂದು ಅದೊಂದು ತೋರಿಸ್ಕೊಡ್ತೀನಿ ಸುಮ್ಗಿರಿ. ಅದ್ರ ವಿಡಿಯೋ ಮಾಡಿಲ್ಲ, ದೊಡ್ಡ ವಿಡಿಯೋ ಒಂದು ಮಾಡ್ತೀನಿ. ಬಸವನ ಪಾದ ಅಂದ್ರೆ ಏನು, ಬಳ್ಳಿನ ಗಿಡ ಮರನ ಗುರುಗಳದ? ಅದು ಕಾಡು ಕಾರಚ್ಚಿ. ಕಾಡು ಕಾರಚ್ಚಿ ಅದು ಅದು ಸಿಕ್ಬೋದು ನಿಮಗೆ, ಅದು ಇದು ಹಿಂಗೆ ಸರಿ. ತೋರಿಸ್ಕೊಡ್ತೀನಿ ಬಿಡೋಣ, ಅದು ಮಾಡ್ಕೊಡ್ತೀನಿ. ಇದು ಮಾಡಿ, ಇದು ಹಾಂ ಸರಿ. ಆಯ್ತು ಗುರುಗಳೇ. ಮಾಡಿ, ಸೋಮವಾರಕ್ಕೆ ಮಾಡಿ. ಆಯ್ತು ಗುರುಗಳೇ. ಮಾಡಿ, ಓಕೆ. ಆಯ್ತು ಆಯ್ತು. ಓಕೆ, ನಮಸ್ಕಾರ ಗುರುಗಳೇ. ಹಾಂ. ಓಕೆ.